ಸಿಂದಗಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಇಂಡಿ ತಾಲೂಕಿನ ತಾಂಬಾ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಾದ ಶಿರಾಡೋಣ ಲಿಂಗಸೂರು ರಸ್ತೆ ರಾಜ್ಯ ಹೆದ್ದಾರಿ ಸುಧಾರಣೆಯ ಸಲುವಾಗಿ ಸಿಂದಗಿ ಶಾಸಕ ಎಂಸಿ ಮನಗೋಳಿಯವರು 3.75 ಕೋಟಿ ವೆಚ್ಚದಲ್ಲಿ ಗಟಾರು ಡಾಂಬರೀಕರಣ ರಸ್ತೆಯ ಮಧ್ಯದಲ್ಲಿ ವಿದ್ಯುತ್ ದೀಪ ಅಳವಡಿಸಿ ಗ್ರಾಮವನ್ನು ಸುಂದರಗೊಳಿಸಲು ಒಂದು ವರ್ಷದ ಹಿಂದೆಯೇ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು ಆದರೆ ಚಾಲನೆ ಚಾಲನೆಯಾಗಿಯೇ ಉಳಿದದೆ ವಿನಃ ಕಾರ್ಯರೂಪಕ್ಕೆ ಮಾತ್ರ ಬಂದಿರಲಿಲ್ಲ ಆದರೆ ಇದೀಗ ದಿಢೀರನೆ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ ಅದು ಸಂಪೂರ್ಣ ಕಳಪೆ ಗುಣಮಟ್ಟದ್ದಾಗಿದ್ದು ಗ್ರಾಮಸ್ಥರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅಧಿಕಾರಿಗಳಾದ ಎಸ್ಪಿ ಚೌಹಾಣ್ ಬಸವರಾಜ್ ಪಾಟೀಲ್ ಹಾಗೂ ಗುತ್ತಿಗೆದಾರರನ್ನು ಸಂಪರ್ಕಿಸಿದ್ರೆ ಹಾರಿಕೆ ಉತ್ತರ ನೀಡಿ ಜನರ ಕಣ್ಣಿಗೆ ಮಣ್ಣರಚಿ ಸರ್ಕಾರದ ಹಣ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಹೀಗಾಗಿ ಶೀಘ್ರದಲ್ಲೇ ಇಂತಹ ಅಧಿಕಾರಿಗಳನ್ನು ವಜಾ ಮಾಡಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಇಂಡಿ ತಾಲೂಕಿನ ಕನಕ ಯುವಸೇನೆಯ ಉಪಾಧ್ಯಕ್ಷ ಲಕ್ಷ್ಮಣ ಹಿರೇಕುರುಬರ ಆಗ್ರಹಿಸಿದ್ದಾರೆ ಡಾಂಬರ್ ಮೇಲೆ ಡಾಂಬರ್ ಹಾಕಿ ಜನರಿಗೆ ಒಂದು ಮಣ್ಣರಚುವಂತ ಕೆಲಸವನ್ನ ಈ ಅಧಿಕಾರಿಗಳು ಮತ್ತು ಈ ಗುತ್ತಿಗೆದಾರರು ಮಾಡಕತ್ತಾರ ಅದಕ್ಕೆ ಆದಷ್ಟು ಇವರ ಮೇಲೆ ಮೇಲಾಧಿಕಾರಿಗಳು ಇಲ್ಲಿ ಬಂದು ವಿಜಿಟ್ ಮಾಡಿ ಇದು ಹ್ಯಾಂಗ ನಡೆದದ ರಸ್ತೆ ಅನ್ನತಕ್ಕಂಥದ್ದನ್ನು ನೋಡಬೇಕು ಮತ್ತು ಇನ್ನೂ ಗಟರ ಇನ್ನೂ ಮಾಡುವ ಹಂತದಲ್ಲಿ ಅದ ಆದರೂ ಏನದ ಡಾಂಬರೀಕರಣ ಮಾಡಕತ್ತಾರ ಅವರು ಅತಿ ಕಡಿಮೆ ಡಾಂಬರೀಕರಣವನ್ನು ಅವರು ಮಾಡಕತ್ತಾರ ಅತಿ ಕಳಪೆ ಮಟ್ಟದ ಡಾಂಬರ ಉಪಯೋಗವನ್ನು ಮಾಡಕತ್ತಾರ ಅವರು